ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಟ್ಟುಕೊಳ್ಳುವಂತಹ 5 ರೀತಿಯ ಜ್ಯೂಸ್ ರೆಸಿಪಿಗಳನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾವು ಈಗ ಸೀಸನ್ನಲ್ಲಿರುವಂತಹ ಮಾವಿನಕಾಯಿ ಜ್ಯೂಸ್ ಮಾಡುವ ವಿಧಾನವನ್ನು ನೋಡೋಣ. ಇದಕ್ಕೆ ಒಲೆಯ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದರಲ್ಲಿ 1 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ನೀರು ಕುದಿತಾ ಇದ್ದಂಗೆ 1 ಕಪ್ನಷ್ಟು ಮಾವಿನಕಾಯಿಯ ಹೋಳುಗಳನ್ನು ಹಾಕಿದ್ದೀನಿ. ಇದು ತೋತಾಪುರಿ ಅಥವಾ ಗಿಳಿ ಮಾವಿನಕಾಯಿ. ಇದನ್ನು ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. 3 ನಿಮಿಷಕ್ಕೆ ಇದು ಬೇಯುತ್ತೆ. ಚೆನ್ನಾಗಿ ಕುದಿ ಬಂದು ಒಂದು 3 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೀರಿನ ಸಮೇತ ಹಾಕೋ ಬದಲು ಅದರ ನೀರನ್ನು ಸ್ವಲ್ಪ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಅದು ಪೇಸ್ಟ್ ಆಗುತ್ತೆ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಂಡಾಗಿದೆ ನೋಡಿ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ನಾವು ಸ್ವಲ್ಪ ಜೀರಿಗೆಯನ್ನು ಹುರ್ಕೋಬೇಕು. ಹಾಗಾಗಿ ಸ್ಟವ್ ಮೇಲೆ ಒಂದು ಒಗ್ಗರಣೆ ಪಾತ್ರೆನಿಟ್ಟು ಅದರಲ್ಲಿ 1/4 ಟೀ ಚಮಚದಷ್ಟು ಜೀರಿಗೆ ಹಾಕಿ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಹುರಿದಾದ್ಮೇಲೆ. ಈಗ ಈ ಮಾವಿನಕಾಯಿ ಪೇಸ್ಟ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಂತರ ಈ ಪುಡಿ ಮಾಡಿರುವಂತಹ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಳಿ. ಸಣ್ಣ 1 ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ನಂತರ ಇದಕ್ಕೆ 2 ರಿಂದ 2.5 ಸ್ಪೂನ್ನಷ್ಟು ಬೆಲ್ಲ ಸೇರಿಸ್ಕೊಳ್ಳಿ, ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿಬಿಟ್ಟು ನೀರು ಎಷ್ಟು ನಿಮಗೆ ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೇಕು. ತೆಳ್ಳಗೆ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ಪೂನ್ನಲ್ಲಿ ಮಿಕ್ಸ್ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಇದನ್ನು ಮಿಕ್ಸಿ ಜಾರಿಗೆ ಒಂದ್ಸರ್ತಿ ಹಾಕಿಬಿಟ್ಟು ರನ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದ್ಸರ್ತಿ ಇದನ್ನು ರನ್ ಮಾಡ್ಕೊಂಡಿದ್ದೀನಿ. ಜ್ಯೂಸ್ ನೋಡಿ ರೆಡಿಯಾಗಿದೆ. ಇದನ್ನು ನೀವು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟು. ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರುಚಿ ರುಚಿಯಾಗಿರುವಂತಹ ಮಾವಿನಕಾಯಿಯ ಜ್ಯೂಸ್ ಈಗ ರೆಡಿಯಾಗಿದೆ. ಇದು ಬೇಯಿಸಿ ಮಾಡಿರುವಂತಹ ಜ್ಯೂಸ್, ಹಾಗೆಯೇ ಹಸಿ ಮಾವಿನಕಾಯಿಯಿಂದ ಕೂಡ ನಾವು ಜ್ಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 1 ಬೌಲ್ನಷ್ಟು ಮಾವಿನಕಾಯಿಯ ಚೂರುಗಳನ್ನು ಹಾಕ್ಕೊಳ್ಳಿ. ನಂತರ ಅದೇ ಬೌಲ್ನಲ್ಲಿ 1 ಬೌಲ್ನಷ್ಟು ಸೌತೆಕಾಯಿಯ ಚೂರುಗಳನ್ನು ಹಾಕ್ಕೊಳ್ಳಿ. ಆಮೇಲೆ 1 7 ರಿಂದ 8 ಎಲೆ ಪುದೀನ ಎಲೆಯನ್ನು ಸೇರಿಸ್ಕೊಳ್ಳಿ. ಪುದೀನ ಎಲೆ ಫ್ಲೇವರ್ ಚೆನ್ನಾಗಿರುತ್ತೆ, ಜೀರ್ಣಕ್ಕೂ ಒಳ್ಳೆಯದು. 1 ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ಇದರ ಬದಲಿಗೆ ನೀವು ಬೇಕಾದರೆ ಕಾಳು ಮೆಣಸಿನ ಪುಡಿಯನ್ನು 1 ಚಿಟಿಕೆಯಷ್ಟು ಹಾಕಬಹುದು. ಆಮೇಲೆ ಸುಮಾರು 3 ಟೀ ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ, ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಐಸ್ ತುಂಡುಗಳು ಇದ್ದರೆ ಅದನ್ನು ಹಾಕಿ, ಇಲ್ಲಾಂದರೆ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನಂತರ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಈಗ ರುಚಿ ರುಚಿಯಾಗಿರುವಂಥ ಹಸಿ ಮಾವಿನಕಾಯಿಯ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಕುಡಿಯೋದ್ರಿಂದ ದೇಹ ತಂಪಾಗುತ್ತೆ, ತುಂಬ ಅಂದರೆ ತುಂಬ ಜೀರ್ಣಕ್ಕೆ ಕೂಡ ಒಳ್ಳೆಯದಿದು. ಈಗ ನಾವು ಸೌತೆಕಾಯಿ ಜ್ಯೂಸ್ ಮಾಡುವ ವಿಧಾನವನ್ನು ನೋಡೋಣ, ಅಥವಾ ಇದನ್ನು ಸೌತೆಕಾಯಿ ಅಂಬಲಿ ಅಂತಲೂ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಸೌತೆಕಾಯಿ ತುಂಡುಗಳನ್ನು ಹಾಕ್ಕೊಳ್ಳಿ. ಎಳೆಯದಾಗಿರುವಂತಹ ಸೌತೆಕಾಯಿಯನ್ನು ತಗೊಳ್ಳಿ. ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಕಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1/2 ಕಪ್ನಷ್ಟು ಮೊಸರು ಸೇರಿಸ್ಕೊಳ್ಳಿ. 1/2 ಹಿಡಿಯಷ್ಟು ಪುದೀನ ಎಲೆಯನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನು ನೀರು ಹಾಕೋದು ಬೇಡ, ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ನುಣ್ಣಗಾದ ನಂತರ 1/2 ಟೀ ಚಮಚದಷ್ಟು ಇದಕ್ಕೆ ಹುರಿದ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಳಿ. ಆಮೇಲೆ ಐಸ್ ಚೂರುಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿಬಿಟ್ಟು ಇದೀಗ ಜ್ಯೂಸ್ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ರುಚಿ ರುಚಿಯಾಗಿರುವಂತಹ ತಟ್ಟನೆ ಮಾಡ್ಕೊಳ್ಬಹುದಾದಂತಹ ಸೌತೆಕಾಯಿಯ ಜ್ಯೂಸ್ ಅಥವಾ ಅಂಬಲಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. ಈಗ ರಾಗಿ ಜ್ಯೂಸ್ ಮಾಡೋದಕ್ಕೆ 1/2 ಕಪ್ನಷ್ಟು ರಾಗಿಯನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನಾನು ತೊಳೆದಾದ್ಮೇಲೆ ಅದರ ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ.
ನಂತರ 1/4 ಕಪ್ನಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ಹಾಕೊಳ್ಳಿ. ತೆಂಗಿನ ತುರಿ ಬೇಡ ಅಂದರೆ ಹಾಗೇನೆ ಕೇವಲ ರಾಗಿಯಲ್ಲಿ ಕೂಡ ಮಾಡ್ಕೊಳ್ಬಹುದು. ನಂತರ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಗ್ರೈಂಡ್ ಮಾಡಿ ಆದಮೇಲೆ ಅದಕ್ಕೆ ಇನ್ನಷ್ಟು ನೀರನ್ನು ಸೇರಿಸ್ಕೊಂಡು ಜರಡಿಯಲ್ಲಿ ಇದನ್ನು ಸೋಸ್ಕೊಳ್ಳಿ. ಅದಕ್ಕೆ ಎಷ್ಟು ನೀರು ಬೇಕು ಅಂದರೆ ಒಂದು 2-3 ಸರ್ತಿ ನೀರು ಹಾಕಿಬಿಟ್ಟು ಅದರ ರಾಗಿ ಹಾಲು ಇರುವವರೆಗೆ ಅದನ್ನು ಸೋಸ್ಕೊಳ್ತಾ ಇರಿ. ಒಂದು 2-3 ಸರ್ತಿ ನೀರು ಹಾಕಿ ಇದನ್ನು ಸೋಸ್ಕೊಂಡಿದ್ದೀನಿ ನಾನು. ಈಗ ಇದರಲ್ಲಿ ರಾಗಿ ಹಾಲು ರೆಡಿಯಾಗಿದೆ. ಇದನ್ನು ನಾವು ದಪ್ಪ ಕಣ್ಣಿನ ಜರಡಿಯಲ್ಲಿ ಸೋಸಿರೋದ್ರಿಂದ ಇದರಲ್ಲಿ ಲಾಸ್ಟಿಗೆ ಒಂದು ಸ್ವಲ್ಪ ಅದರ ಒಂದು ಚರಟ ಇರುತ್ತೆ. ಹಾಗಾಗಿ ಇದನ್ನು ಇನ್ನೊಂದು ಸರ್ತಿ ಇನ್ನೊಂದು ಪಾತ್ರೆಗೆ ನಿಧಾನವಾಗಿ ಬಗ್ಗಿಸ್ಕೊಳ್ಳಿ. ಆಗ ಆ ಚರಟ ಎಲ್ಲ ಅಡಿಯಲ್ಲಿರುತ್ತೆ. ಇಲ್ಲ ಅಂದರೆ ನೀವೊಂದು ಬಿಳಿ ಬಟ್ಟೆಯಲ್ಲಿ ಇದನ್ನು ಸೋಸ್ಕೊಳ್ಬೋದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪನೂ ಚರಟನೂ ಇರಲ್ಲ, ತುಂಬ ಚೆನ್ನಾಗಿ ಕ್ಲೀನಾಗಿ ಸೋಸ್ಕೊಂಡಾಗೆ ಆಗುತ್ತೆ. ಇವಾಗ ಕೊನೆಯದಾಗಿರುವಂಥದ್ದನ್ನು ಈ ಸಣ್ಣ ಕಣ್ಣಿನ ಇದರಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಅದರಲ್ಲಿ ಸ್ವಲ್ಪನೂ ರಾಗಿಯ ಹುಡಿ ಎಲ್ಲ ಏನು ಸಿಗೋದಿಲ್ಲ ನಮಗೆ. ರಾಗಿಯ ಸಿಪ್ಪೆಯ ಹೊಟ್ಟೆ ಎಲ್ಲ ಇದ್ರೆ ಕುಡಿಯುವಾಗ ಅದು ಸಿಗುತ್ತಲ್ವಾ, ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಅನ್ನೋದು ಇರೋದಿಲ್ಲ, ಚೆನ್ನಾಗಿರುತ್ತೆ. ನಂತರ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 4 ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಉಪ್ಪು ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೊಳ್ಳಿ. ಆಮೇಲೆ ಇದು ತಂಪಾಗಿ ಬೇಕು ಅಂದರೆ ಕೆಲವೊಂದು 5 ತುಂಡುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ರಾಗಿ ಹಾಲು ರೆಡಿಯಾಗಿರುತ್ತೆ. ತುಂಬಾ ಇದು ದೇಹ ತಂಪಾಗಿರುವಂತೆ ಮಾಡುತ್ತೆ, ನಮಗೆ ಕೂಲಾಗಿಡುತ್ತೆ. ಮಂಗಳೂರು ಕಡೆ ಇದು ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈಗ ಕೊನೆಯದಾಗಿ ಡಿಫ್ರೆಂಟ್ ಆದ ರುಚಿಯುಳ್ಳಂತಹ ನಿಂಬೆಹಣ್ಣಿನ ಜ್ಯೂಸ್ ಮಾಡುವ ವಿಧಾನವನ್ನು ನೋಡೋಣ. ಇದಕ್ಕೆ 1 ನಿಂಬೆಹಣ್ಣು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಅದರ ರಸ ಎಲ್ಲ ತೆಗೆದಿಟ್ಕೊಳ್ಳಿ. ಇದರಲ್ಲಿ ಇಬ್ಬರಿಗಾಗುವಷ್ಟು ಆಗುತ್ತೆ. ಜಾಸ್ತಿ ಬೇಕಾದರೆ ಜಾಸ್ತಿ ನಿಂಬೆಹಣ್ಣು ಮತ್ತು ನೀರೆಲ್ಲ ಹಾಕಬೇಕು. ನಂತರ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಆಮೇಲೆ ಈ ನಿಂಬೆ ರಸವನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಹಸಿ ಶುಂಠಿಯನ್ನು ಜಜ್ಜಿ ಅದರ ನೀರು ತೆಗೆದಿಟ್ಕೊಳ್ಬೇಕು. ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಅದರ ಮೇಲ್ಗಡೆ ಇರುವಂತಹ ನೀರು ಇದೆಯಲ್ವಾ, ಅದರಲ್ಲಿ 1/4 ಟೀ ಚಮಚದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸಕ್ಕರೆ ನಿಮಗೆ ಎಷ್ಟು ಬೇಕು ಸಿಹಿ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕೊನೆಯದಾಗಿ ಇದಕ್ಕೆ ಜಜ್ಜಿರುವಂತಹ 1-2 ಪುದೀನ ಎಲೆಯನ್ನು ಸೇರಿಸ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ನೋಡಿದ್ರಲ್ಲ, ರುಚಿ ರುಚಿಯಾಗಿರುವಂತಹ ದೇಹವನ್ನು ತಂಪಾಗಿಟ್ಟುಕೊಳ್ಳುವಂತಹ ಆರೋಗ್ಯಕರವಾದ 5 ಬಗೆಯ ಜ್ಯೂಸ್ ರೆಸಿಪಿಗಳು. ಈ ಬೇಸಿಗೆಯಲ್ಲಿ ಇದನ್ನು ಖಂಡಿತ ನೀವು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.